ए नंबर न्यूज के स्वागत गोपसंद्र केरेगे वळचरंडिया कलुषित नीरु हरिदु मलिन कण्णु मुच्चि कुळिदुकोंड अधिकारिगळु मत्तु चुनायित प्रतिनिधिगळु चिंतामणि नगर के होंदिकोंडिरुव गोपसंद्र केरेगे नगरद वळचरंडिया कलुषित नीरु हरिदु इडी केरे नीरु कलुषितवागि केरेय सुत्तमुत्तलिन नगरद जनते मत्तु ग्रामांतर प्रदेशद जनते सांक्रामिक रोगद बीदियल्लिद्दारे जिले प्रमुख व्यापार केंद्र बेयती चिंतामणि नगर मूलभूत सौकर्यू नैर्मल्य समस्या दड़ी नगर नीर सरबराज वड़चरणी मंडली सविद सुमार नल्वत लक्ष रूप वेचरणी कामगारी नगर आरंभि सविद पूर्णगित यह वळचरणी नीरन्नु नगरद मध्यभागदिंद पूर्वभागक्के इरुव गोपसंद्र केरेगे हायिसिदरे उळिद अर्ध भागद नगरद नीरन्नु नगरद नेक्कुंदि अग्रार केरेगे बिडलागित्तु आदरे नगरद अर्ध भागद वळचरणी नीरन्नु गोपसंद्र केरेगे बिट्टिरुवुदन्नु आ केरे नगर हागू गोपसंद्र ग्रामगळिगे हत्तिरवागिरुवुदरिंद सुत्तलिन प्रदेशगळ नैर्मल्य मेले दुष्परिणाम बीरित्तु यह वळचरणी नीरन्नु गोपसंद्र केरेगे बिट्टिरुवुदरिंद सुत्तलिन जनते कलुषित नीरिन तोंदरे एदुरिसुव परिस्थिति ओदगि बंदिद्दु ई बग्गे गोपसंद्र ग्रामद सीपीएम पक्षद मुखंडरद श्रीनिवास रेड्डी एंबुवरु राज्य उच्च न्यायालयदल्लि दावे हूडिदरु वळचरणी कलुषित नीरन्नु केरेगे बिट्टिरुव बग्गे अंदिन विधान परिषत् सदस्यरागिद्द तालूकिन जी कोडळिय केवि सुब्बारेड्डी अवरु विधान परिषत्तिनल्लि ई बग्गे प्रस्ताप माडि सरकारवन्नु तीव्र तरटिगे सह तेगेदुकोंडिदरु आग सरकार नेनेगुद्दिगे बिद्दिद्द एरडने हंतद वळचरंडि कामगारिय मत्तु संस्करणा घटक तेरेयलु 1.50 लक्ष रूपायन्नु बिडुगडे माडुवुदागि भरोसे नीडित्तु नंतर चिंतामणि शासकरागि आय्केयागिद्द डाक्टर एमसी सुधाकर् ई बग्गे सूक्त गमन हरिसि गोपसंद्र केरेगे बिट्टिरुव वळचरंडि नीरन्नु पैपुगळ मूलक केरेय उत्तर भागदल्लि संस्करणा घटकदत्त तिरुगिसि ಅಲ್ಲಿ ಲಕ್ಷಾಂತರ ವೆಚ್ಚದಲ್ಲಿ ಯಂತ್ರಗಳನ್ನು ಅಳವಡಿಸಿ ಅಲ್ಲಿ ಒಳಚರಣೆ ನೀರು ಶುದ್ಧೀಕರಿಸಲಾಗುತ್ತಿತ್ತು ಆದರೆ ಇದೀಗ ಕೆರೆಯ ಸುತ್ತಮುತ್ತಲಿನ ಜಮೀನಿನ ಮಾಲೀಕರು ಮತ್ತು ಕೆರೆಯಲ್ಲಿ ಮೀನುಗಾರಿಕೆ ಮಾಡುವವರು ಮತ್ತಿತರರು ಕೆರೆಯಲ್ಲಿ ಮತ್ತು ಕೆರೆಯ ಸಮೀಪ ಹಾದು ಹೋಗಿರುವ ಒಳಚರಣೆಯ ಮ್ಯಾನುವಲ್ಗಳಿಗೆ ಮರಳು ಮತ್ತು ಇಟ್ಟಿಗೆ ಮೂಟಿಗಳನ್ನು ಹಾಕಿ ಕಲುಷಿತ ನೀರು ಮತ್ತೆ ಗೋಪಸಂದ್ರ ಕೆರೆಗೆ ಒಳಚರಣೆ ನೀರು ಹರಿಯುವಂತೆ ಮಾಡಿಕೊಂಡಿದ್ದಾರೆ ಗೋಪಸಂದ್ರ ಕೆರೆಗೆ ಈ ರೀತಿ ವಳಚರಣೆ ನೀರು ಹರಿಯುತ್ತಿರುವುದರಿಂದ ಇಡೀ ಕೆರೆಯಲ್ಲಿ ಕಲುಷಿತ ನೀರು ಶೇಖರಣೆಯಾಗಿದೆ ಜೊತೆಗೆ ಕಸ ಕಡ್ಡಿ ಇತರೆ ಕಲ್ಮಶಗಳು ಕಲುಷಿತವಾಗಿ ದುರ್ನಾತದ ವಾಸನೆ ಬೀರುವುದರ ಜೊತೆಗೆ ಕೆರೆ ಸಂಪೂರ್ಣ ಮಲಿನವಾಗಿದೆ ಕಲುಷಿತ ವಳಚರಣೆ ನೀರು ಕೆರೆಗೆ ಹರಿಯುತ್ತಿರುವ ಬಗ್ಗೆ ನಗರಸಭೆಯ ಪೌರಕರಾಗಲಿ ಸಹಾಯಕ ಕಾರ್ಯಪಾಲಕ ಪರಿಸರ ಅಧಿಕಾರಿಗಳಾಗಲಿ ನೀರು ಸರಬರಾಜು ಮತ್ತು ವಳಚರಣೆ ಮಂಡಳಿಯವರಾಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅತ್ತಮುಖ ಮಾಡಿದ ಪರಿಣಾಮ ದಿನೇ ದಿನೇ ಕೆರೆ ಮತ್ತಷ್ಟು ಮಲಿನಗೊಳ್ಳುತ್ತಿದೆ ಇನ್ನು ಈ ಬಗ್ಗೆ ನಗರದ 18ನೇ ವಾರ್ಡ್ನ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ಪ್ರತಿಕ್ರಿಯಿಸಿ ಮಾತನಾಡಿ ನಗರಕ್ಕೆ ಮತ್ತು ಗ್ರಾಮಾಂತರ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಗೋಪಸಂದ್ರ ಮತ್ತು ನೆಕ್ಕುಂದಿ ಅಗ್ರದ ಕೆರೆಗೆ ಒಳಚರಣೆಯ ಕಲುಷಿತ ನೀರು ಹರಿದು ಕೆರೆಗಳು ಮಲಿನವಾಗಿದೆ ಈ ಬಗ್ಗೆ ನಗರಸಭೆಯ ಹಲವಾರು ಸಭೆಗಳಲ್ಲಿ ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದರೂ ಏನು ಪ್ರಯೋಜನವಾಗಿಲ್ಲವೆಂದು ದೂರಿದರು ಇನ್ನು ಈ ಬಗ್ಗೆ ನಗರಸಭೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಉಮಾಶಂಕರ್ ಪ್ರತಿಕ್ರಿಯಿಸಿ ಮಾತನಾಡಿ ಈ ವಳಿಚರಣೆ ನೀರಿನ ಪೈಪ್ ಒಡೆದು ಹೋಗಿ ಕೆರೆಗೆ ನೀರು ಹರಿಯುತ್ತಿದೆ ಜೊತೆಗೆ ಪೈಪ್ಗಳಲ್ಲಿ ಕಸ ಕಡ್ಡಿ ಮತ್ತಿತರ ವಸ್ತುಗಳು ಸೇರಿಕೊಂಡು ಪೈಪ್ಗಳು ಮುಚ್ಚಿ ಹೋಗಿದ್ದು ಇದೀಗ ಅದರ ಸ್ವಚ್ಛತಾ ಕಾರ್ಯವನ್ನು ಗೋಪಸಂದ್ರ ಕೆರೆಯಲ್ಲಿ ಕೈಗೆತ್ತಿಕೊಂಡಿದ್ದು ಒಂದೆರಡು ದಿನಗಳಲ್ಲಿ ಕೆರೆಗೆ ಹರಿಯದೆ ವಳಿಚರಣೆ ನೀರನ್ನು ಶುದ್ಧೀಕರಣ ಘಟಕಕ್ಕೆ ಹರಿಸಲಾಗುವುದು ಎಂದು ವಿವರಿಸಿದರು ನಾವೆಲ್ಲ ಚಿಂತಾಮಣಿ ಜನತೆ ನೋಡ್ಬೋದು ಇವತ್ತು ಗೋಪಸಂದ್ರ ಕೆರೆ ಏನು ಪರಿಸ್ಥಿತಿ ಆಗಿದೆ ಅಂತ ಇವತ್ತು ಈ ಯುಜಿಡಿ ನೀರು ಹರಿದು ಆ ಪೈಪ್ ಒಡೆದೋಗಿ ಎಲ್ಲ ಕೆರೆ ಅಲ್ಲಿ ಬಂದುಬಿಟ್ಟಿದೆ ನಮ್ಮ ಮುನ್ಸಿಪಲ್ ಬೋರ್ವೆಲ್ಸು ಸುಮಾರಿದೆ ಇಲ್ಲಿ ಎರಡು ಮೂರು ಬೋರ್ವೆಲ್ಸು ಈ ಕೆರೆಯಲ್ಲಿದೆ ಈ ಹರಿಯುವಂಥ ನೀರು ಯುಜಿಡಿ ನೀರೆಲ್ಲ ಅದರಲ್ಲಿ ಹೋಗಿ ಸಾಂಕ್ರಾಮಿಕ ರೋಗಗಳು ಬರೋದರಲ್ಲಿ ಎರಡನೇ ಮಾತೇ ಇಲ್ಲ ಡೌಟೇ ಇಲ್ಲ ಇದೇ ಹೈವೇದಲ್ಲಿ ಹೋಗೋ ಬರೋ ಅಂತ ಜನಪ್ರತಿನಿಧಿಗಳು ಕಣ್ಣಿಗೆ ಕಾಣಿಸಲ್ವಾ ಅವ್ರಿಗೇನ ಕಾಮಾಳಿಗಳು ಬಂದಿದೆಯಾ ಜವಾಬ್ದಾರಿ ಇಲ್ವಾ ನಮ್ಮ ಅಧ್ಯಕ್ಷರಿಗಾಗಲಿ ಇನ್ನೊಬ್ರಿಗಾಗಲಿ ಅಧಿಕಾರಿಗಳಿಗಾಗಲಿ ಕರ್ಕೊಂಡು ಬಂದು ತೋರಿಸಿದ್ದೀನಿ ಇಂಥ ಕೆಲಸಗಳಲ್ವಾ ಮಾಡಬೇಕಾಗಿರೋದು ಜನ ಪರವಾಗಲ್ವಾ ಮಾಡಬೇಕಾಗಿರೋದು ಅಭಿವೃದ್ಧಿ ಪರವಾಗಲ್ವಾ ನಾವು ಇರಬೇಕಾಗಿರೋದು
ಇವತ್ತೇನು ಪರಿಸ್ಥಿತಿ ಆಗಿದೆ, ಇದೇ ರೀತಿ ನಕುಂದಿ ಕೆರೆ ನೋಟೋಗ್ಬಿಟ್ಟಿದೆ. 130 ಎಕರೆ ನಕುಂದಿ ಕೆರೆ ಇವತ್ತು ಪೂರ್ತಿ ಯುಜಿಟಿ ನೀರಿನಿಂದ ತುಂಬಿದೆ. ಇದೇ ಕಾರಣ ನೋಡಿ ಏನು ಪರಿಸ್ಥಿತಿ ಆಗಿದೆ ಅಂತ ದುಃಖ ಆಗತ್ತೆ. ಇವತ್ತು ಗೋಪಸಂದ್ರ ಜನರಿಗಾಗ್ಬೋದು, ಟಿಪ್ಪು ನಗರಗಾಗ್ಬೋದು, ಸುನ್ಶೆಟ್ಟಳ್ಳಿಗಾಗ್ಬೋದು, ಗಾಂಧಿನಗರಗಾಗ್ಬೋದು, ಈ ಡೆಂಗ್ಯೂ ರೋಗಗಳು ಇನ್ನೊಂದು ಮತ್ತೊಂದೆಲ್ಲ ಬರೋದು ಗ್ಯಾರಂಟಿ. ಈ ರೀತಿ ಇದ್ರೆ ಎಲ್ಲರೂ ಕಣ್ಮುಚ್ಕೊಂಡು ಇದ್ಬಿಟ್ರೆ ಪ್ರಶ್ನೆ ಮಾಡೋರು ಯಾರು? ಇವತ್ತೇನಾಗಿದೆ ನೀವೇ ಹೇಳಿ. ಎಸ್ ಟಿ ಪಿಗೆ ಹೋಗೋ ಅಂಥದ್ದು, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಹೋಗೋ ಅಂತ ಪೈಪ್ ಹೊಡೆದೋಗ್ಬಿಟ್ಟು ಈ ನೀರೆಲ್ಲ ಹರಿತಾ ಇದೆ. ಇವತ್ತಿಂದ ನಿನ್ನೆಯಿಂದ ಅಲ್ಲ ಇದು ಕಂಪ್ಲೇಂಟು, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಅದರಿಂದ ನಾನು ನೇರವಾಗಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೆ ನಾನು ಬಿಡೋದಿಲ್ಲ. ವಾರ 10 ದಿವಸ ಟೈಮ್ ಕೊಟ್ಟಿದ್ದೀನಿ, ಇದ್ದಿದ್ರೆ ಮುನ್ಸಿಪಲ್ ಆಫೀಸ್ ಮುಂದೆ ಕೂತ್ಕೊಂಡು ದಂಡಿ ಮಾಡೋವಂಥ ಖಚಿತ. ಎಲ್ಲವರೆಗೂ ಇಲ್ಲಿ ಸರಿಪಡಿಸಲ್ವೋ ಅಲ್ಲಿವರೆಗೂ ನಾನು ಕೂತ್ಕೊಳ್ಳೋದಲ್ಲಿ ಎಚ್ಚರಿಕೆ ಗಂಟೆ ಅಂತ ಹೇಳಿದ್ದೀನಿ, ವಾರ್ನ್ ಮಾಡಿಬಿಟ್ಟು ಬಂದಿದ್ದೀನಿ. ಈಗಲೂ ಮಾಡದೆ ಇದ್ರೆ ನೇರವಾಗಿ ಹೇಳ್ತಾ ಇದ್ದೇನೆ, ಬಂದು ಕೂತ್ಕೊಂಡು ಗ್ಯಾರಂಟಿ. ಇದೆಲ್ಲ ಕ್ಲೀನ್ ಮಾಡಬೇಕು ಇವರೆಲ್ಲ. ಬೋರ್ವೆಲ್ಸ್ ರನ್ ಆಗ್ತಾ ಇದೆ, ಆ ಗೋಪಸಂದ್ರದಲ್ಲಿರುವಂಥ ಕೆರೆಯಲ್ಲಿರುವಂಥದ್ದು ಬೋರ್ವೆಲ್ಸ್, ಮುನ್ಸಿಪಲ್ ಬೋರ್ವೆಲ್ಸ್ ರನ್ ಆಗಿ ಆ ನೀರು ನಮಗೆ ಉಪಯೋಗಕ್ಕೆ ಬಿಡ್ತಾ ಇದ್ದಾರೆ ಇವರು. ಕಣ್ಣು ಕಾಣಿಸಲ್ವ ಅಧಿಕಾರಿಗಳಿಗೆ? ಇವತ್ತು ಪೂರ್ತಿ ಕೆರೆ ತುಂಬೋಗ್ಬಿಟ್ಟಿದೆ ಯುಜಿಟಿ ನೀರಿಂದ. ಮಳೆ ನೀರಲ್ಲ ಯುಜಿಟಿ ನೀರು, ಇದು ಹಾಳಾಗ್ಬಿಟ್ಟಿದೆ. ಪರಿಸರ ಹಾಳು ಮಾಡಿಬಿಡ್ತಾ ಇದ್ದಾರೆ. ಬೇಜವಾಬ್ದಾರಿ ಅಧಿಕಾರಿಗಳಾಗಲಿ, ಬೇಜವಾಬ್ದಾರಿ ಯಾರೇ ಇರಲಿ, ಪ್ರೆಸಿಡೆಂಟ್ ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಯಾರಿಗೂ ಕ್ಷಮೆ ಇಲ್ಲ. ನಾವು ಅಭಿವೃದ್ಧಿ ಪರವಾಗಿ ಅಷ್ಟೇ, ನಾನು ಯಾರ ಪರವಾಗಿ ಅಭಿವೃದ್ಧಿ ಪರವಾಗಿ ಅಷ್ಟೇ, ಜನರೇ ನಮ್ಗೆ ದೇವರು, ಪ್ರಭುಗಳವರೆಲ್ಲ ನಮಗೆ ಮತಗಳಾಕಿ ಇವತ್ತು ಕೌನ್ಸಿಲರ್ಸ್ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಆಫೀಸ್ಗಳಲ್ಲಿ ನೋಡಿದ್ರೆ ಅದೊಂದು ಕಾಟ, ಖಾತೆಗಳದು ಇನ್ನೊಂದು ಮತ್ತೊಂದು ಕಾಟ, ಇದು ನೋಡಿದ್ರೆ ಈ ಕಾಟ. ಎಚ್ಚೆತ್ಕೊಂಡು ಕೆಲಸ ಕಾರ್ಯಗಳು ಮಾಡಬೇಕು, ಜನಪರವಾಗಿ ಕೆಲಸ ಮಾಡಬೇಕು. ಈಗಾಗಲೇ ನಾನು ಹೇಳಿದ್ದೀನಿ, ಈಗ ಮುಂದೆ ನಾನು ಹೇಳಕ್ಕೆ ಹೋಗಲ್ಲ, ನನ್ನ ಕೆಲಸ ನಾನು ಮಾಡ್ತೀನಿ.